ಒಂದು ಮರುಭೂಮಿ ಪ್ರಾಂತ್ಯವನ್ನ ತೋರಿಸುವುದರೊಂದಿಗೆ ಈ ಸಿನಿಮಾ ಶುರುವಾಗುತ್ತೆ ಅಲ್ಲಿಗೆ ಇಬ್ಬರು ವ್ಯಕ್ತಿಗಳು ಅಲ್ಲಿರುವಂತಹ ಅಲ್ಲಿಗಳನ್ನು ಹಿಡಿಯೋದಕ್ಕೋಸ್ಕರ ಅಲ್ಲಿಗೆ ಬಂದಿರ್ತಾರೆ ಒಬ್ಬ ವ್ಯಕ್ತಿ ಬಲಿಯನ್ನು ಹಾಕಿ ಒಂದು ಅಲ್ಲಿಯನ್ನು ಇಟ್ಕೊಳ್ತಾನೆ ಮತ್ತೊಬ್ಬ ವ್ಯಕ್ತಿ ಆ ಪ್ಲೇಸ್ ಅಲ್ಲಿ ಇದು ಡೇಂಜರ್ ಝೋನ್ ಅಂತ ಬರೆದಿರುವ ಬೋರ್ಡ್ ಅನ್ನು ನೋಡ್ತಾನೆ ದಟ್ ಮೀನ್ಸ್ ಆ ಪ್ರಾಂತ್ಯ ತುಂಬಾ ಭಯಂಕರವಾದದ್ದು ಮತ್ತು ಅಲ್ಲಿಗೆ ಅಲ್ಲಿಗಳನ್ನು ಹಿಡಿಯೋದಕ್ಕಂತ ಯಾರು ಕೂಡ ಬರಬಾರದು ಅಂತ ಅದನ್ನು ನೋಡಿದಂತ ಆ ವ್ಯಕ್ತಿ ತನ್ನ ಜೊತೆಯಲ್ಲಿ ಬಂದಿದ್ದಂತ ಮತ್ತೊಬ್ಬ ವ್ಯಕ್ತಿಗೆ ಇಲ್ಲಿಂದ ವರ್ಕ್ ಬಿಡೋಣ ಅಂತ ಹೇಳ್ತಾನೆ ಆತ ಅಲ್ಲಿಂದ ಹೋಗೋದಕ್ಕಂತ ತಾನಾಕಿರುವಂಥ ಬಲಿಯನ್ನ ಬಿಚ್ಚಿಕೊಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಅವನಿಗೆ ದೂರದಲ್ಲಿಲ್ಲೋ ಒಂದು ವಿಚಿತ್ರವಾದಂತಹ ಶಬ್ದವೊಂದು ಕೇಳಿಸುತ್ತೆ ಆ ಶಬ್ದ ಏನು ಅಂತ ನೋಡೋದಕ್ಕಂತ ಆತ ಒಂದು ಸ್ವಲ್ಪ ಮುಂದಕ್ಕೆ ನಡೀತಾ ಹೋಗ್ತಾನೆ ಅಂಡ್ ಅಲ್ಲಿ ಆತನಿಗೆ ಒಂದು ದೊಡ್ಡದಾದಂತಹ ಮತ್ತು ಆಳವಾದಂತಹ ಗುಹೆಯೆಂದು ಕಾಣಿಸುತ್ತೆ ಅಂತಹ ಬಿಸಿಲು ಮರು ಭೂಮಿಯಲ್ಲಿ ಇಷ್ಟು ದೊಡ್ಡ ಗುಹೆಯನ್ನ ಯಾವುದಕ್ಕಾಗಿ ನಿರ್ಮಾಣ ಮಾಡಿರ್ಬೋದು ಅಂತ ಆತ ನೋಡ ತೊಡಗ್ತಾನೆ ಅಷ್ಟ್ರಲ್ಲಿ ಅವನ ಜೊತೆಯಲ್ಲಿ ಬಂದಿದ್ದಂತ ವ್ಯಕ್ತಿ ಆ ಗುಹೆಯ ಒಳಗಿನಿಂದ ಹೊರಗೆ ಬರೋದಕ್ಕೆ ಕೈ ಮಾಡ್ತಾ ಇರ್ತಾನೆ ಅಂಡ್ ಆತ ತುಂಬಾನೇ ಭಯ ಪಡ್ತಾ ಜೋರಾಗಿ ಕೂಗ್ತಾ ಹೆಲ್ಪ್ ಕೇಳ್ತಾ ಇರ್ತಾನೆ ಈ ಕಡೆ ಇದ್ದಂತ ವ್ಯಕ್ತಿ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಒಂದು ದೊಡ್ಡ ಕ್ರಿಯೇಚರ್ ಆತನನ್ನ ಗುಹೇಳಕ್ಕೆ ಎಳೆದುಕೊಂಡು ಹೋಗ್ಬಿಡುತ್ತೆ ಅದನ್ನು ನೋಡಿ ಎದುರಿ ಓಡಿದಂತಹ ಆ ವ್ಯಕ್ತಿ ತಕ್ಷಣ ತನ್ನ ಬೈಕ್ ಅನ್ನ ಸ್ಟಾರ್ಟ್ ಮಾಡ್ತಾನೆ ಆದ್ರೆ ಆ ಬೈಕ್ ಮಾತ್ರ ಮುಂದೆ ಹೋಗುತ್ತೆ ಈತನನ್ನ ಒಂದು ದೊಡ್ಡ ಕ್ರಿಯೇಚರ್ ಇಟ್ಕೊಂಡಿರುತ್ತೆ ಮತ್ತು ಅಲ್ಲಿಂದ ಗುಹೇಳಕ್ಕೆ ಹೋಗುತ್ತೆ ಸೀನ್ ಕಟ್ ಮಾಡಿದ್ರೆ ಸಿಟಿಯ ಒಂದು ಕ್ಲಬ್ ನಲ್ಲಿ ಇಬ್ಬರು ಸಿಂಗರ್ಸ್ ಅನ್ನ ನೋಡ್ತೇವೆ ಅವರಿಬ್ರು ಕೂಡ ಬ್ರದರ್ ಅಂಡ್ ಸಿಸ್ಟರ್ ಇಬ್ರು ಕೂಡ ಜೊತೆಯಾಗಿ ಆ ಕ್ಲಬ್ ಅಲ್ಲಿ ಆಡ್ತಾ ಇರ್ತಾರೆ ಆತನ ಹೆಸರು ಕಾವ್ ಆ ಟೈಮ್ ಅಲ್ಲಿ ಕಾವ್ ತನ್ನ ಸಿಸ್ಟರ್ ಗೆ ಹೇಳ್ತಾನೆ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದರಲ್ಲಿ ಅರ್ಧದಷ್ಟು ಅಮೌಂಟ್ ಅನ್ನ ತನ್ನ ಸೀನಿಯರ್ ತಗೊಳ್ತಾ ಇದ್ದಾನೆ ಹೀಗಾಗಿ ಇನ್ ಮುಂದೆ ಜೊತೆ ನಾನು ಕೆಲಸ ಮಾಡೋದಿಲ್ಲ ಅಂತಾನೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಎಂಟರ್ ಆಗ್ತಾರೆ ಯಾರಾದ್ರೂ ಡ್ರಗ್ಸ್ ಅನ್ನ ಸೇವಿಸಿದಾರಾ ಅಥವಾ ಡ್ರಗ್ಸ್ ಅನ್ನ ಇಟ್ಕೊಂಡಿದಾರಾ ಅಂತ ಎಲ್ಲರನ್ನ ಚೆಕ್ ಮಾಡ ತೊಡಗ್ತಾರೆ ಆ ಟೈಮಲ್ಲಿ ಪೊಲೀಸರು ಆ ಹುಡುಗ ಕಾವ್ ಮೇಲೆ ಆರೋಪವನ್ನು ಹೊರಿಸ್ತಾರೆ ಆದ್ರೆ ಆತ ನಾನು ಇಲ್ಲಿವರೆಗೂ ಡ್ರಗ್ಸ್ ಅನ್ನ ತಗೊಂಡಿಲ್ಲ ಅದನ್ನ ಟಚ್ ಕೂಡ ಮಾಡಿಲ್ಲ ಅಂತ ಹೇಳ್ತಾನೆ ಆದ್ರೆ ಎಷ್ಟು ಕೂಡ ಪೊಲೀಸರು ಒಪ್ಪೋದೇ ಇಲ್ಲ ಇದರಿಂದಾಗಿ ಕಾವ್ಗೆ ತನ್ನ ಸೀನಿಯರ್ ಮೇಲೆ ಡೌಟ್ ಆಗುತ್ತೆ ಯಾಕಂದ್ರೆ ಆತ ರೀಸೆಂಟ್ ಆಗಿ ಟೀಮ್ ಅನ್ನ ಬಿಟ್ಟು ಹೋಗಿರ್ತಾನೆ ಆನಂತರ ಕಾವ್ನನ್ನ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗುತ್ತೆ ಆನಂತರ ಕಾವ್ ಸಿಸ್ಟರ್ ಗೆ ಅವಳ ಮದರ್ ಕಾಲ್ ಮಾಡ್ತಾರೆ ನಿಮ್ಮ ತಾತ ಸತ್ತೋಗ್ಬಿಟ್ರು ಅಂತ ಹೇಳ್ತಾರೆ ಸೊ ಹಾಗಾಗಿ ಇವರಿಬ್ಬರು ಕೂಡ ತಕ್ಷಣ ಊರಿಗೆ ಹೊರಡ್ತಾರೆ ದಾರಿಯಲ್ಲಿ ಕಾವ್ ತಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತನ್ನ ತಾತನ ಜೊತೆಯಲ್ಲಿ ಕಳೆದಂಥ ದಿನಗಳನ್ನ ನೆನಪಿಸಿಕೊಳ್ತಾನೆ ಅವರ ತಾತ ನೆಲವನ್ನು ಅಗಿದು ನೀರನ್ನು ಹೊರಕೆ ಹೇಗೆ ತೆಗಿಬೇಕು ಅನ್ನೋದನ್ನ ಹೇಳಿಕೊಡ್ತಾ ಇರ್ತಾನೆ ಯಾಕಂದರೆ ಊರುಗಳಲ್ಲಿ ನೀರಿಗೋಸ್ಕರ ಕಷ್ಟಪಡ್ತಾ ಇರುವಂತವರಿಗೆ ಸಹಾಯವಾಗುತ್ತೆ ಅಂತ ಸ್ವಲ್ಪ ಸಮಯದ ನಂತರ ಅವರು ತಮ್ಮ ಊರಿನ ಮನೆಯನ್ನ ಸೇರ್ಕೊಳ್ತಾರೆ ಅಂಡ್ ಅವರ ನೆಂಟ್ರಿಸ್ಟ್ ಟ್ರೈಲರ್ ಅನ್ನು ಕೂಡ ಮೀಟ್ ಆಗ್ತಾರೆ ಈ ನಡುವೆ ಅಲ್ಲಿಗೆ ತನ್ನ ಚಿಕ್ಕ ವಯಸ್ಸಿನ ಗೆಳತಿಯಾದಂತಹ ಫೋನ್ ಅಲ್ಲಿಗೆ ಬರ್ತಾಳೆ ಅವಳಿಗೆ ಒಬ್ಬ ಫೇಮಸ್ ಯೂಟ್ಯೂಬರ್ ಆಕೆ ಯೂಟ್ಯೂಬ್ಗಂತ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಗಳನ್ನ ಶೂಟ್ ಮಾಡ್ತಾ ಇರ್ತಾಳೆ ಕಾವ್ ಅವಳ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಅವಳು ಅವನ ಮೇಲೆ ಕೋಪದಿಂದಿರ್ತಾಳೆ ಹಾಗಾಗಿ ಅವಳು ಅವನ ಜೊತೆ ಸರಿಯಾಗಿ ಮಾತಾಡೋದಿಲ್ಲ ಯಾಕಂದರೆ ಹತ್ತು ವರ್ಷಗಳ ನಂತರ ಕಾವ್ ತನ್ನೂರಿಗೆ ಅಂತ ವಾಪಸ್ ಬಂದಿರ್ತಾನೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಆತ ಆಕೆಯ ಜೊತೆ ಯಾವುದೇ ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ ಸೊ ಇಲ್ಲಿ ಸೀನ್ ಶಿಫ್ಟ್ ಆಗಿ ಕಾವ್ ಮತ್ತು ಫಾನ್ಲಾ ಚಿಕ್ಕ ವಯಸ್ಸಿಗೆ ಬರುತ್ತೆ ಆ ಟೈಮ್ ಅಲ್ಲಿ ಫಾನ್ ಫಾದರ್ ಕಾವ್ ಫಾದರ್ ಗೆ ಒಂದಷ್ಟು ಹಲ್ಲಿಗಳನ್ನ ಗಿಫ್ಟ್ ಆಗಿ ಕೊಡ್ತಾನೆ ಆ ಟೈಮ್ ಅಲ್ಲಿ ಕಾವ್ ಅವುಗಳನ್ನ ಇತರ ಎಲ್ಲ ಬಂಧಿಸಬಾರದು ಅವುಗಳನ್ನ ಸ್ವತಂತ್ರವಾಗಿ ಬದುಕೋದಕ್ಕೆ ಬಿಟ್ಟುಬಿಡಬೇಕು ಅಂತ ಹೇಳಿ ಆ ಹಲ್ಲಿಗಳನ್ನ ಬೋನಿಂದ ಹೊರಕ್ಕೆ ಬಿಟ್ಟಿರ್ತಾನೆ ಆಗ ಗೆ ಕಾವ್ ಮಾಡಿದಂತ ಕೆಲಸ ತುಂಬಾ ಇಷ್ಟವಾಗಿದ್ದರಿಂದ ಅವರಿಬ್ಬರ ಮಧ್ಯದ ಫ್ರೆಂಡ್ಶಿಪ್ ಹೋಗುತ್ತೆ ಆನಂತರ ಸೀನ್ ಪ್ರೆಸೆಂಟ್ಗೆ ಬರುತ್ತೆ ಸಿನಿಮಾದ ಆರಂಭದಲ್ಲಿ ನೋಡಿದಂತಹ ಇಬ್ಬರು ವ್ಯಕ್ತಿಗಳನ್ನ ಆ ದೊಡ್ಡ ಅಲ್ಲಿ ಆ ಗುಹೆಯಲ್ಲಿ ಇರುತ್ತೆ ಅಂಡ್ ಆ ಕ್ರಿಯೇಚರ್ ತುಂಬಾನೇ ದೊಡ್ಡದಾಗಿರುತ್ತೆ ಅಂಡ್ ಅದು ಅವರಿಬ್ಬರನ್ನ ತುಂಬಾ ಗೌರವಾಗಿ ಕೊಂದು ಹಾಕುತ್ತೆ ಆನಂತರ ಕಾವ್ ತನ್ನ ಫ್ರೆಂಡ್ ಆದಂತಹ ಫಾನ್ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ತಾ ಇರ್ತಾನೆ ಅವಳು ತನ್ನ ಚಾನೆಲ್ಗೆ ಏಯ್ಟ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಂದಿದ್ದರಿಂದಾಗಿ ಒಂದು ಕಂಟೆಸ್ಟನ್ನು ಏರ್ಪಡಿಸ್ತಾಳೆ ಅದೇನು ಅಂತ ನೋಡೋದಾದ್ರೆ ಅವರ ಊರಲ್ಲಿ ಯಾರು ನೆಲವನ್ನಾಗಿದ್ದು ಬೇಗ ನೀರನ್ನು ಹೊರಕೆ ತರ್ತಾರೋ ಅವರೇ ಆ ಕಾಂಪಿಟೇಷನ್ನ ವಿನ್ನರ್ ಆ್ಯಂಡ್ ಅವರಿಗೆ ದೊಡ್ಡ ಮೊತ್ತದಲ್ಲಿ ಹಣವನ್ನು ಕೂಡ ಕೊಡಲಾಗುತ್ತೆ ಅಂತ ಅನೌನ್ಸ್ ಮಾಡ್ತಾಳೆ ಈ ವಿಷಯವನ್ನ ಕಾವ್ ತನ್ನ ಸಿಸ್ಟರ್ ಹತ್ರ ಹೇಳ್ಕೊಳ್ತಾನೆ ಅದಕ್ಕೆ ಅವಳು ಮಿಸ್ ಮಾಡದೆ ನಾವು ಈ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಬೇಕು ಅಂತಾಳೆ ಕಾವ್ ತನ್ನ ಫ್ರೆಂಡ್ ಅನ್ನು ಕೂಡ ತನ್ನ ಟೀಮ್ ನಲ್ಲಿ ಜಾಯಿನ್ ಮಾಡ್ಕೊಳ್ತಾನೆ ಆನಂತರ ಅವರು ಫೋನ್ ಕಾಂಟೆಸ್ಟ್ ಇಟ್ಟಿದ್ದಂತಹ ಪ್ಲೇಸ್ಗೆ ಹೋಗ್ತಾರೆ ಆ ಟೈಮ್ ಅಲ್ಲಿ ಅಲ್ಲಿ ಮುಂಚಿತವಾಗಿಯೇ ತುಂಬಾ ಜನ ಆ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಂತ ಬಂದಿರ್ತಾರೆ ಎಲ್ರಿಗೂ ಕೂಡ ಒಂದು ಫೈರ್ ಗನ್ ಮತ್ತು ಒಂದು ಪ್ಲೇಸ್ ಅನ್ನ ಕೊಡ್ತಾರೆ ಯಾರು ಮೊದಲಿಗೆ ನೀರನ್ನ ತೊಡ್ತಾರೋ ಅವರು ಆ ಫೈರ್ ಗನ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟರಲ್ಲಿ ತುಂಬಾ ದುಡ್ಡಿರುವಂತಹ ಶ್ರೀಮಂತನ ಮಗ ಕೂಡ ಅಲ್ಲಿಗೆ ಬರ್ತಾನೆ ಅಂಡ್ ಆತ ಮಾಡೋದು ಕೂಡ ನೆಲವನ್ನಾಗಿಯೋದು ಆತ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ಫೋನ್ ಹತ್ರಕ್ಕೆ ಹೋಗ್ತಾನೆ ಅಂಡ್ ಅವಳ ಜೊತೆ ಒಂದ್ ಸ್ವಲ್ಪ ಓವರ್ ಆಗಿ ಮಾತಾಡ್ತಾನೆ ತಕ್ಷಣ ಕಾವ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಅದನ್ನು ನಿಲ್ಲಿಸ್ತಾನೆ ಈ ನಡುವೆ ಫಾನ್ ಫೈರ್ ಗನ್ ಅನ್ನು ಸಿಡಿಸಿ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ ಎಲ್ಲರೂ ಕೂಡ ನೀರಿಗೋಸ್ಕರ ಬೇರೆ ಬೇರೆ ಪ್ಲೇಸ್ ಗಳಿಗೆ ಹೋಗಿ ನೆಲವನ್ನಾಗಿಯೋದಕ್ಕೆ ಶುರು ಮಾಡ್ತಾರೆ ಅವರಲ್ಲಿದ್ದಂತ ಇಬ್ಬರಿಗೆ ಸಿನಿಮಾದ ಆರಂಭದಲ್ಲಿ ನಾವು ನೋಡಿದಂತಹ ಆ ಇಬ್ಬರು ವ್ಯಕ್ತಿಗಳ ಬೈಕ್ ಕಾಣಿಸುತ್ತೆ ಅವರಿಬ್ಬರು ಆ ಬೈಕ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಕ್ರಿಯೇಚರ್ ಭೂಮಿಯ ಒಳಗಿನಿಂದಲೇ ಅವರನ್ನ ಫಾಲೋ ಮಾಡ್ತಾ ಬರ್ತಾ ಇರುತ್ತೆ ಅದನ್ನ ನೋಡಿದಂತ ಅವರಿಬ್ಬರು ಕೂಡ ಬೈದಿಂದಾಗಿ ತುಂಬಾ ಫಾಸ್ಟ್ ಆಗಿ ಬೈಕ್ ಅನ್ನು ಓಡಿಸ್ತಾ ಇರ್ತಾರೆ ಆದ್ರೆ ಆ ಕ್ರಿಯೇಚರ್ ಅವರನ್ನ ಕವರ್ ಮಾಡ್ಕೊಳ್ತಾ ಮುಂದೆ ಬಂದು ಅವ್ರು ಬರ್ತಾ ಇರುವಂತ ದಾರಿಯಲ್ಲಿ ದೊಡ್ಡ ಸುರಂಗವನ್ನ ನಿರ್ಮಾಣ ಮಾಡಿಬಿಡುತ್ತೆ ಬೈಕ್ ಓಡಿಸ್ತಾ ಬಂದಂತಹ ಇಬ್ಬರು ಕೂಡ ಸೀದಾ ಗುಹೇಳಕ್ಕೆ ಬಿದ್ದು ಮಾಯವಾಗ್ತಾರೆ ಇನ್ನು ಕಾವು ಮತ್ತು ಅವನ ಗ್ರೂಪ್ ನೀರಿಗೋಸ್ಕರ ಪ್ಲೇಸ್ ಅಲ್ಲೆಲ್ಲ ಹುಡ್ಕಾಡ್ತಾ ಇರುತ್ತೆ ಆ ಟೈಮ್ ಅಲ್ಲಿ ಅವರಿಗೆ ಒಂದಷ್ಟು ವೈಟ್ ಪ್ಲೇಟ್ಸ್ ಕಾಣಿಸ್ತವೆ ಅಂಡ್ ಆ ಪ್ಲೇಟ್ ಗಳೆಲ್ಲವೂ ಕೂಡ ಉಲ್ಟಾ ಬಿದ್ದಿರ್ತವೆ ಅಂಡ್ ಅವುಗಳ ಮೇಲೆ ಕೆಲವೊಂದಷ್ಟು ಮಂತ್ರಗಳನ್ನು ಕೂಡ ಬರೆದಿರ್ತಾರೆ ಅದನ್ನ ನೋಡಿದಂತ ಕಾವ್ನ ಸಿಸ್ಟರ್ ಇವನ್ನೆಲ್ಲ ಯಾಕೆಲ್ಲಿಗೆ ಇಟ್ಟಿದ್ದಾರೆ ಅಂತ ಕೇಳ್ತಾಳೆ ಅದಕ್ಕೆ ಕಾವ್ ನೀರಿನ ಬುಗ್ಗೆಗಳು ಯಾವ ಪ್ಲೇಸ್ ಅಲ್ಲಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡಲಾಗುವಂತಹ ಒಂದು ಹಳೆಯ ಪದ್ಧತಿ ಅಂತಾನೆ ಒಂದು ವೇಳೆ ಇಲ್ಲಿ ಇದ್ರೆ ಆ ಪ್ಲೇಟ್ ಕೆಳಕ್ಕೆ ನೀರು ಬಂದು ಆ ಪ್ಲೇಟ್ ತನ್ನಂತಾನೆ ಪಕ್ಕಕ್ಕೆ ಸರಿದು ಹೋಗುತ್ತೆ ಅಂತಾನೆ ಸೊ ಅವರಿಗೆ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಮತ್ತೊಂದು ಗ್ರೂಪ್ ಕೂಡ ಬರುತ್ತೆ ಅವರು ಕೂಡ ಹತ್ತಿರದಲ್ಲಿ ನೀರಿಗೋಸ್ಕರ ಹಳ್ಳವನ್ನ ತೊಡ್ತಾ ಇರ್ತಾರೆ ಆಗ ಅವ್ರು ಹೇಳ್ತಾರೆ ಇಲ್ಲಿ ತುಂಬಾ ದೊಡ್ಡದಾದಂತಹ ಭಯಾನಕವಾದಂತಹ ಕ್ರಿಯೇಚರ್ಗಳಿವೆ ಹಂಡವು ತುಂಬಾ ಡೇಂಜರಸ್ ಹಾಗಾಗಿ ಅವುಗಳಿಂದ ತಪ್ಸ್ಕೊಳ್ಳೋದಕ್ಕಂತ ಈ ಪ್ಲೇಟ್ ಗಳನ್ನ ಇಲ್ಲಿಟ್ಟು ಅದರ ಮೇಲೆ ಮಂತ್ರಗಳನ್ನ ಬರೆಯಲಾಗಿದೆ ಅಂತಾರೆ ಆದರೆ ಕಾವ್ಗೆ ಅವರ ಮಾತುಗಳ ಮೇಲೆ ನಂಬಿಕೆ ಬರೋದಿಲ್ಲ ಸೀನ್ ಕಟ್ ಮಾಡಿದ್ರೆ ಆ ಈವ್ನಿಂಗ್ ಕಾವ್ಗೆ ತನ್ನ ಕಾರಲ್ಲಿ ಒಂದು ಮ್ಯಾಪ್ ಸಿಗುತ್ತೆ ಅದರಲ್ಲಿ ಅವನ ಗ್ರ್ಯಾಂಡ್ ಫಾದರ್ ಒಂದು ಬಂಡೆ ಎತ್ತರ ಒಂದು ಮಾರ್ಕ್ ಮಾಡಿರ್ತಾರೆ ಅದನ್ನು ನೋಡಿದಂತ ಕಾವ್ ತನ್ನ ಫೋನ್ ಅಲ್ಲಿದ್ದಂತ ಮ್ಯಾಪ್ ಜೊತೆ ಅದನ್ನ ಮ್ಯಾಚ್ ಮಾಡಿ ನೋಡ್ತಾನೆ ಬಟ್ ಏನು ಕೂಡ ಪ್ರಯೋಜನವಾಗೋದಿಲ್ಲ ಇದರಿಂದಾಗಿ ಮೂವರು ಕೂಡ ಆ ಬಂಡೆ ಎತ್ತರ ಹಂಡ್ರೆಡ್ ಪರ್ಸೆಂಟ್ ನೀರು ಇದ್ದೇ ಇರುತ್ತೆ ಅಂತ ಭಾವಿಸ್ತಾರೆ ಸೊ ಹೀಗಾಗಿ ಅವರು ಮಾನ್ಯ ದಿನ ಬಂಡೆ ಹತ್ರಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾರೆ ರಾತ್ರಿ ತುಂಬಾ ಟೈಮ್ ಆಗಿದ್ದರಿಂದಾಗಿ ಅಲ್ಲಿದ್ದವರೆಲ್ಲರೂ ಕೂಡ ಆ ಪ್ಲೇಸ್ ಅನ್ನ ಬಿಟ್ಟು ಹೊರಟು ಹೋಗ್ತಾರೆ ಆದ್ರೆ ಮೂವರು ಮಾತ್ರ ತಾವಿರುವಂತ ಪ್ಲೇಸ್ ಅಲ್ಲಿ ರಾತ್ರಿನ ಕಳಿಬೇಕು ಅನ್ಕೊಳ್ತಾರೆ ಆ ಮೂವರಲ್ಲಿ ಒಬ್ಬ ವ್ಯಕ್ತಿ ಮೂತ್ರ ವಿಸರ್ಜನೆಗಿಂತ ಒಂದಷ್ಟು ದೂರ ಹೋಗಿದ್ದಾಗ ಆ ದೊಡ್ಡ ಕ್ರಿಯೇಚರ್ ಬಂದು ಅವನ ರುಂಡ ಮುಂಡಗಳನ್ನ ಬೇರ್ಪಡಿಸಿ ಅವನ ಇಬ್ಬರು ಫ್ರೆಂಡ್ಸ್ ಇದ್ದಂತ ಪ್ಲೇಸ್ ಅಲ್ಲಿ ಬಿಸಾಕುತ್ತೆ ಅದನ್ನು ನೋಡಿ ಶಾಕ್ ಆಗಿ ಹೋದಂತಹ ಆ ಇಬ್ಬರು ವ್ಯಕ್ತಿಗಳು ಕೂಡ ಅಲ್ಲಿಂದ ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಆ ಅವರ ಎದರಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿ ನಮಗೆ ಆ ತುಂಬ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ಅದು ಒಂದು ಬೃಹತ್ ಗಾತ್ರದ ಅಲ್ಲಿ ಅದು ಅವರಿಬ್ಬರನ್ನು ಕೂಡ ಕೊಂದು ಹಾಕುತ್ತೆ ಮಾರನೇ ದಿನ ಫೋನ್ಗೆ ಆ ಮೂರು ಕೂಡ ಮಿಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿ ಆ ಕಾಂಟೆಸ್ಟನ್ನು ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದ್ಕೊಳ್ತಾಳೆ ಅದನ್ನು ಕೇಳಿದಂತ ಶ್ರೀಮಂತನ ಮಗನಿಗೆ ತುಂಬ ಕೋಪ ಬರುತ್ತೆ ಒಂದು ವೇಳೆ ಈ ಕಾಂಟೆಸ್ಟನ್ನು ಸ್ಟಾಪ್ ಮಾಡಿದ್ರೆ ನನಗಿಂತ ಕೆಟ್ಟವನು ಬೇರೆ ಯಾರೂ ಇರೋದಿಲ್ಲ ನನ್ನ ಬಗ್ಗೆ ನಿನಗೆ ಮೊದಲೇ ಗೊತ್ತಲ್ವಾ ಅಂತಾನೆ ಇದರಿಂದಾಗಿ ಮ್ಯಾನೇಜರ್ ತುಂಬ ಭಯಪಡ್ತಾನೆ ಆಗ ಆ ಮ್ಯಾನೇಜರ್ ಫೋನ್ ಹತ್ರಕ್ಕೆ ಹೋಗಿ ಮೇಡಮ್ ನಾವು ಒಂದ್ಸಾರಿ ಕಾಂಟೆಸ್ಟನ್ನು ಸ್ಟಾರ್ಟ್ ಮಾಡಿದ ಮೇಲೆ ಮಧ್ಯದಲ್ಲಿ ನಿಲ್ಸೋದಿಕ್ಕೆ ಬರೋದಿಲ್ಲ ಹೇಗಾದರೂ ಮಾಡಿ ಇದನ್ನು ನಾವು ಕಂಟಿನ್ಯೂ ಮಾಡಲೇಬೇಕು ಅಂತಾನೆ ಇನ್ನು ಮಿಸ್ ಆಗಿರುವಂತಹ ಮೂರು ವಿಷಯಕ್ಕೆ ಬರೋದಾದ್ರೆ ಆ ಮೂರು ಕೂಡ ರಾತ್ರಿಗೆ ರಾತ್ರಿನೇ ಇಲ್ಲಿಂದ ಜಾಗ ಖಾಲಿ ಮಾಡಿಕೊಂಡು ಒಟ್ಟೋಗಿರ್ಲಬಹುದು ಸೊ ಹಾಗಾಗಿ ಈ ವಿಷಯವನ್ನು ನಾವು ಇಲ್ಲಿಗೆ ಬಿಟ್ಟು ಕಾಂಟೆಸ್ಟ್ ಅನ್ನು ಮುಂದುವರ್ಸ್ತಾ ಹೋಗ್ಬೇಕು ಅಂತ ಹೇಳ್ತಾನೆ ಫಾನ್ಗೆ ಕಾಂಟೆಸ್ಟ್ ಅನ್ನು ಕಂಟಿನ್ಯೂ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಆದ್ರೆ ಮ್ಯಾನೇಜರ್ ಒತ್ತಾಯ ಮಾಡಿದ್ದರಿಂದಾಗಿ ಸರಿ ಓಕೆ ಅಂತಾಳೆ ಮತ್ತೊಂದ್ ಕಡೆ ಕವ್ ತನ್ನ ಗ್ರೂಪ್ ಜೊತೆ ಆ ಬಂಡೆಗಳ ಹತ್ರಕ್ಕೆ ಸೇರ್ಕೊಳ್ತಾನೆ ಅಲ್ಲಿ ಅವರಿಗೆ ಒಂದು ಗುಹೆ ಕಾಣಿಸುತ್ತೆ ಅವರು ಅದರೊಳಗಿನಿಂದ ಒಳಕೆ ಹೋಗುತ್ತಲೇ ಅವರಿಗೆಲ್ಲಿ ಒಂದು ವಿಚಿತ್ರವಾದ ಗೋಡೆ ಕಾಣಿಸುತ್ತೆ ಆಗ ಕಾವ್ ಈ ಗೋಡೆ ಹಿಂದೆ ನೀರಿರೋದಕ್ಕೆ ಚಾನ್ಸಸ್ ಇದೆ ಹಾಗಾಗಿ ನಾವ್ ಈ ಗೋಡೆಯನ್ನ ಒಡೆದೇ ಹಾಕ್ಬೇಕು ಅಂತಾನೆ ಆದ್ರೆ ಆ ಗುಹೆ ಆ ರಾಕ್ಷಸ ಅಲ್ಲಿಯದು ಸಡನ್ ಆಗಿ ಅದು ಗುಹೆಯೊಳಕ್ಕೆ ಎಂಟರ್ ಆಗಿ ಕವನ ಫ್ರೆಂಡ್ ಅನ್ನು ನುಂಗಿ ಹಾಕುತ್ತೆ ಅದನ್ನು ನೋಡಿದಂಥ ಬ್ರದರ್ ಅಂಡ್ ಸಿಸ್ಟರ್ ಇಬ್ಬರು ಕೂಡ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕಂತ ಗುಹೆಯ ಹೊರಕ್ಕೆ ಓಡತೊಡಗ್ತಾರೆ ಮತ್ತು ಅಲ್ಲಿ ಬಾವಿಗಳನ್ನು ತೋಡ್ತಾ ಇದ್ದಂಥ ಎಲ್ಲರಿಗೂ ಕೂಡ ಅಲ್ಲೊಂದು ದೊಡ್ಡ ಕ್ರಿಯೇಚರ್ ಇದೆ ಅದು ಮನುಷ್ಯರನ್ನ ನುಂಗಾಕ್ತಿದೆ ಅಂತ ಹೇಳ್ತಾರೆ ಆದರೆ ಅವರ ಮಾತುಗಳನ್ನು ಯಾರೂ ಕೂಡ ನಂಬೋದಿಲ್ಲ ಕೆಲವೇ ಕ್ಷಣಗಳಲ್ಲಿ ಆ ಅಲ್ಲಿ ಫಾಸ್ಟ್ ಆಗಿ ನೆಲವನ್ನ ಸೀಳ್ತಾ ಬಂದು ಅಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನ ಕುಂದು ಹಾಕುತ್ತೆ ಅದನ್ನು ನೋಡಿದಂತ ಎಲ್ಲರೂ ಶಾಕ್ ಆಗಿ ಹೋಗ್ತಾರೆ ಅಂಡ್ ಇವರೇಳಿದ ಮಾತುಗಳನ್ನ ನಂಬ ತೊಡಕ್ತಾರೆ ಭಯದಿಂದಾಗಿ ಅವರೆಲ್ಲರೂ ಕೂಡ ತಮ್ಮ ಪ್ರಾಣಗಳನ್ನ ಕಾಪಾಡಿಕೊಳ್ಳೋದಕ್ಕಂತ ಸಿಕ್ಕ ಸಿಕ್ಕ ಕಡೆ ಚಿದ್ರಿ ಹೋಗ್ತಾರೆ ಆಗ ಕಾವನ ಸಿಸ್ಟರ್ ಮತ್ತು ಆ ಶ್ರೀಮಂತನ ಮಗ ಒಂದು ಕೊಳಕ್ಕೆ ಹತ್ತಿ ಕೂತ್ಕೊಳ್ತಾರೆ ಆದರೆ ಫಾನ್ ಮತ್ತು ಅವಳ ಮ್ಯಾನೇಜರ್ ಹೊರಗಡೆನೆ ಇದ್ದು ಹೋಗ್ತಾರೆ ಆ ರಾಕ್ಷಸ ಅಲ್ಲಿ ಆ ಮ್ಯಾನೇಜರ್ ಒಂದೇ ಏಟಿಗೆ ಹೊಡೆದುಕೊಂಡು ಹಾಕುತ್ತೆ ನಂತರ ಅದು ಓಡ್ತಾ ಇರುವಂತಹ ಕಾವ್ ಮತ್ತು ಫಾನ್ ಹಿಂದೆ ಬೀಳುತ್ತೆ ಅವರಿಬ್ಬರು ಅದರಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಒಂದು ಸುರಂಗದೊಳಕ್ಕೆ ಬಿದ್ದು ಹೋಗ್ತಾರೆ ಇದನ್ನು ನೋಡಿದಂತ ಕಾವನ ಸಿಸ್ಟರ್ ತನ್ನ ಬ್ರದರ್ ಅನ್ನ ಕಾಪಾಡಿಕೊಳ್ಳೋದಕ್ಕಂತ ಟ್ರಕ್ನ ಹಾರ್ನ್ ಅನ್ನು ಒಡೆಯ ಆ ಸೌಂಡ್ ಅನ್ನ ಕೇಳಿದಂತಹ ಆ ರಾಕ್ಷಸ ಹಲ್ಲಿ ಆ ಟ್ರಕ್ನ ಮುಂದಕ್ಕೆ ಬರುತ್ತೆ ಆ ಟೈಮ್ ಅಲ್ಲಿ ಆ ಶ್ರೀಮಂತನ ಮಗ ಮತ್ತು ಕಾವನ ಸಿಸ್ಟರ್ ಆ ಟ್ರಕ್ ಅಲ್ಲಿ ಉಸಿರಾಡದಂತೆ ಅಡಗಿಕೊಳ್ತಾರೆ ಹೀಗಾಗಿ ಆ ರಾಕ್ಷಸ ಅಲ್ಲಿ ಅಲ್ಲಿಗೆ ಬಂದರೂ ಕೂಡ ಇವರಿಬ್ಬರು ಅದಕ್ಕೆ ಕಾಣಿಸೋದಿಲ್ಲ ಸೊ ಅದು ಮತ್ತೆ ವಾಪಸ್ ಹೊರಟು ಹೋಗುತ್ತೆ ಮತ್ತೊಂದು ಕಡೆ ಕಾವ್ ಮತ್ತು ಫಾನ್ಗೆ ಮತ್ತೆ ನಾವು ಆ ರಾಕ್ಷಸ ಅಲ್ಲಿಯ ಗುಹೆಯೊಳಗೆ ಬಿದ್ದು ಹೋಗಿದ್ದೀವಿ ಅನ್ನೋದು ತಿಳಿಯುತ್ತೆ ಹಾಗೇನೆ ಆ ಗುಹೆಯಲ್ಲಿ ಒಂದು ಪ್ಲೇಸ್ ನಲ್ಲಿ ಆ ರಾಕ್ಷಸ ಅಲ್ಲಿ ಇಟ್ಟಿದ್ದಂತಹ ಮೊಟ್ಟೆಗಳು ಕಾಣಿಸ್ತವೆ ಅಲ್ಲೇ ಕಾವ್ನ ಫ್ರೆಂಡ್ ಕೂಡ ಕಾಣಿಸ್ತಾನೆ ಆತ ಇನ್ನು ಕೂಡ ಬದುಕಿನೇ ಇರ್ತಾನೆ ಆ ರಾಕ್ಷಸ ಅಲ್ಲಿ ತನ್ನ ಮೊಟ್ಟೆಗಳನ್ನ ಒಡೆದು ಬರುವಂತ ಮರಿಗಳಿಗೋಸ್ಕರ ಆಹಾರವನ್ನ ಮನುಷ್ಯರ ರೂಪದಲ್ಲಿ ಸಂಗ್ರಹಿಸಿಟ್ಟಿರುತ್ತೆ ಇವರಿಬ್ಬರು ಅವನನ್ನ ಬಿಡ್ಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಆದ್ರೆ ಆ ರಾಕ್ಷಸ ಅಲ್ಲಿ ಮಾಡಿದಂತಹ ಕವರಿಂಗ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಹೀಗಾಗಿ ಅವರು ಬಿಡಿಸಲಾಗದೆ ಹೋಗ್ತಾರೆ ಹಾಗೇನೆ ಅಲ್ಲಿ ಮತ್ತೊಂದಷ್ಟು ಜನ ಕೂಡ ಆ ರಾಕ್ಷಸ ಅಲ್ಲಿಯಿಂದ ಬಂಧನಕ್ಕೊಳಗಾಗಿರೋದು ತಿಳಿಯುತ್ತೆ ಮತ್ತೊಂದು ಕಡೆ ಕಾವನ ಸಿಸ್ಟರ್ ಆ ಟ್ರಕ್ನಿಂದ ಹೊರಕ್ಕೆ ಬಂದು ನೋಡಿದ್ರೆ ಆ ರಾಕ್ಷಸ ಅಲ್ಲಿ ಆ ಟ್ರಕ್ನ ಮೇಲೆ ನಿದ್ದೆ ಮಾಡ್ತಾ ಇರುತ್ತೆ ಹಾಗೇನೆ ಅವಳು ನಿಧಾನಕ್ಕೆ ಹೋಗಿ ಆ ಶ್ರೀಮಂತ ಹುಡುಗನ ಕಾರನ್ನ ಇರ್ತಾಳೆ ಆ ಶ್ರೀಮಂತನ ಮಗ ಟ್ರಕ್ ಇಂದ ಇಳಿದು ಹೊರಕ್ಕೆ ಬರ್ತಾ ಇರಬೇಕಾದ್ರೆ ಒಂದ್ ಸ್ವಲ್ಪ ಸದ್ದಾದ್ದರಿಂದ ಆ ರಾಕ್ಷಸ ಬಲ್ಲಿಗೆ ಎಚ್ಚರವಾಗುತ್ತೆ ಅದು ಅವನ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವನನ್ನು ಎತ್ಕೊಂಡು ಹೋಗಿ ಆ ಗುಹೆಯಲ್ಲಿ ಬಂದ್ಸಿಡುತ್ತೆ ಮತ್ತೊಂದು ಕಡೆ ಫಾನ್ ಮತ್ತು ಕಾವ್ ಆ ಗೋಡೆ ಹತ್ರಕ್ಕೆ ಹೋಗಿ ನೋಡ್ತಾರೆ ಆ ಗೋಡೆ ಆ ಕಡೆ ಖಂಡಿತವಾಗ್ಲೂ ನೀರಿದೆ ಆದ್ರೆ ಹಳ್ಳಿಗಳಿಗೆ ನೀರಂದ್ರೆ ಇಷ್ಟವಾಗದೇ ಇರೋದ್ರಿಂದ ಆ ನೀರು ಹೊರಕೆ ಬರೋದಂತೆ ಈ ಗೋಡೆಯನ್ನ ಕಟ್ಕೊಂಡಿದೆ ಅನ್ಕೊಳ್ತಾರೆ ಆನಂತರ ಅವರಿಬ್ಬರು ಕೂಡ ಆ ಗುಹೆಯಿಂದ ಹೊರಕೆ ಬರ್ತಾರೆ ಅಂಡ್ ಅಲ್ಲಿ ಅವರಿಗೆ ಒಂದಷ್ಟು ಮಂದಿ ಡಾನ್ಸ್ ಮಾಡ್ತಾ ನಗಿತಾ ಇರೋದು ಕಾಣಿಸುತ್ತೆ ತಕ್ಷಣ ಅವರು ಅವ್ರ ಹತ್ರಕ್ಕೆ ಹೋಗ್ತಾರೆ ಈ ನಡುವೆ ಆ ರಾಕ್ಷಸ ಅಲ್ಲಿ ಸಡನ್ ಆಗಿ ಪ್ರತ್ಯಕ್ಷವಾಗಿ ಒಂದೇ ಏಟಿಗೆ ಹಲವಾರು ಜನರನ್ನ ನುಂಗಿ ಹಾಕುತ್ತೆ ನಂತರ ಅದು ಫಾನನ್ನು ಕೂಡ ನುಂಗಿ ಹಾಕಿ ಗುಹೆಯ ಕಡೆ ಹೊರಡುತ್ತೆ ಅದನ್ನು ನೋಡಿದಂತ ಕಾವ್ ಫೈರ್ ಇಂದ ಫೈರ್ ಮಾಡ್ತಾನೆ ಅದನ್ನು ನೋಡಿ ಮತ್ತೊಂದು ಗ್ರೂಪ್ ಅವನತ್ರಕ್ಕೆ ಬರುತ್ತೆ ಅವರು ಇದಕ್ಕೂ ಮೊದಲು ಇಲ್ಲೊಂದು ಬೃಹತ್ ಆದ ಕ್ರಿಯೇಚರ್ ಇದೆ ಅಂತ ಹೇಳಿದಂಥವರೆ ಅಷ್ಟರಲ್ಲೇ ಕಾವ್ನ ಸಿಸ್ಟರ್ ಕೂಡ ಅವರೊಂದಿಗೆ ಸೇರ್ಕೊಳ್ತಾಳೆ ಅವರಿಬ್ಬರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಆ ಬೈಲಲ್ಲಿ ದೊಡ್ಡ ದೊಡ್ಡ ಸ್ಪೀಕರ್ ಇಟ್ಟು ದೊಡ್ಡದಾಗಿ ಸೌಂಡ್ ಮಾಡ ಇದರಿಂದಾಗಿ ರಾಕ್ಷಸ ಅಲ್ಲಿ ಆ ಗುಹೆಯಿಂದ ಹೊರಕ್ಕೆ ನುಗ್ಗಿ ಬರುತ್ತೆ ತಕ್ಷಣ ಅವರು ನಾಲ್ಕು ಕಡೆಯಿಂದ ಅದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಅದು ಏನೂ ಮಾಡೋದಕ್ಕಾಗದೆ ಮತ್ತೆ ಆ ಗುಹೆಯೊಳಕ್ಕೆ ನುಸುಳಿ ಹೋಗುತ್ತೆ ಸೀನ್ ಕಟ್ ಮಾಡಿದ್ರೆ ಕಾವನ ಸಿಸ್ಟರ್ ಒಂದಷ್ಟು ಜನರನ್ನು ಕರೆದುಕೊಂಡು ಆ ಗುಹೆಯೊಳಕ್ಕೆ ಹೋಗ್ತಾಳೆ ಅವರ ಸಹಾಯದಿಂದ ಆ ಗುಹೆಯಲ್ಲಿ ಬಂಧಿಸಲ್ಪಟ್ಟಿರುವಂತಹ ಎಲ್ಲರನ್ನೂ ಕೂಡ ಬಿಡಿಸ್ತಾಳೆ ಆದ್ರೆ ಆ ಶ್ರೀಮಂತನ ಮಗ ಮಿಸ್ ಆಗಿ ಹೋಗಿರ್ತಾನೆ ಅವನನ್ನು ಹುಡ್ಕೋದಕ್ಕಂತ ಫೋನ್ ಹೋಗ್ತಾಳೆ ಇನ್ನು ಆ ಶ್ರೀಮಂತನ ಮಗ ತನ್ನ ಜೊತೆಯಲ್ಲಿ ಒಂದು ಬಾಂಬನ್ನು ಕೂಡ ತಂದಿರ್ತಾನೆ ಇವರು ಆ ಬಾಂಬನ್ನ ಆ ಗೋಡೆಗೆ ಫಿಕ್ಸ್ ಮಾಡ್ತಾರೆ ಆನಂತರ ಕಾವ್ ಮತ್ತು ಫೋನ್ ಅವರಿಗೋಸ್ಕರ ರಿಮೋಟ್ ಅನ್ನು ತೆಗೆದುಕೊಂಡು ಆ ಗುಹೇಳಕ್ಕೆ ಹೋಗ್ತಾರೆ ಫಾನ್ ಆ ಶ್ರೀಮಂತ ಹುಡುಗನನ್ನು ಹುಡುಕಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಅಲ್ಲಿ ಎದ್ದು ನಿಂತ್ಕೊಳ್ಳುತ್ತೆ ಅದನ್ನು ನೋಡಿದಂತ ಶ್ರೀಮಂತ ಹುಡುಗ ಫಾನನ್ನ ಅಲ್ಲೇ ಬಿಟ್ಟು ಒಳಕ್ಕೆ ಓಡಿ ಹೋಗ್ತಾನೆ ಇನ್ನು ಆ ರಾಕ್ಷಸಲ್ಲಿ ಫಾನ್ ಮೇಲೆ ದಾಳಿ ಮಾಡುವಷ್ಟರಲ್ಲಿ ಕಾವು ಮೇಲಿನಿಂದ ಅದರ ಮೇಲೆ ಕೆಜಿಗಿದು ಜಿಗಿದು ಕೈಯಲ್ಲಿದ್ದಂಥ ಕೊಡಲಿಯನ್ನ ಅದರ ಮೇಲೆ ಬೀಸ್ತಾನೆ ಆದ್ರೆ ಆ ಕ್ರಿಯೇಚರ್ ತುಂಬಾ ಬಲವಾಗಿರೋದ್ರಿಂದ ಅದಕ್ಕೇನು ಕೂಡ ಆಗೋದಿಲ್ಲ ಆಗೋದು ಫಾನ್ ತನ್ನ ಬಾಲದಿಂದ ಸುತ್ತಿಕೊಳ್ಳುತ್ತೆ ಆಗ ಕಾವೋ ಫೈರ್ ನಿಂದ ಅದರ ಬಾಯಿಗೆ ಶೂಟ್ ಮಾಡ್ತಾನೆ ಅದು ಆ ದಾಳಿಯಿಂದ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಕಾವೋ ಮತ್ತು ಫೋನ್ ಅಲ್ಲಿಂದ ಎಸ್ಕೇಪ್ ಆಗತೊಡಕ್ತಾರೆ ಸ್ವಲ್ಪ ದೂರಕ್ಕೆ ಹೋದ ನಂತರ ಕಾವು ತನ್ನ ಹತ್ರ ಇದ್ದಂತ ರಿಮೋಟ್ ನಿಂದ ಆ ಬ್ಲಾಸ್ಟ್ ಮಾಡ್ತಾನೆ ಆ ಗೋಡೆ ಬ್ರೇಕ್ ಆಗಿ ಅದರ ಹಿಂದೆ ಇದ್ದಂತ ನೀರೆಲ್ಲವೂ ಕೂಡ ಆ ಗುಹೆಯಲ್ಲಿ ಬ್ಲಾಸ್ಟ್ ಆಗುತ್ತೆ ಆ ನೀರಿನ ವಗಕ್ಕೆ ಆ ಕ್ರಿಯೇಚರ್ ಅಲ್ಲೇ ಸತ್ತು ಹೋಗುತ್ತೆ ಆದರೆ ತುಂಬಾ ಫೋರ್ಸ್ ಅಲ್ಲಿ ದುಮ್ಮಿಗ್ತಾ ಇದ್ದಂತ ನೀರು ಓಡ್ತಾ ಇದ್ದಂತ ಕಾವು ಮತ್ತು ಫಾನ್ಲ ಕಡೆ ಹರಿಯುತ್ತೆ ಆದರೆ ಕರೆಕ್ಟ್ ಆದಂತ ಟೈಮ್ಗೆ ಅವರಿಬ್ಬರು ಆ ಗುಹೆಯಿಂದ ಹೊರಕ್ಕೆ ಬಂದ್ಬಿಡ್ತಾರೆ ಈ ನಡುವೆ ಅಲ್ಲಿಗೆ ಕಾವನ ಸಿಸ್ಟರ್ ಮತ್ತು ಅವರ ಫ್ರೆಂಡ್ ಕೂಡ ಅಲ್ಲಿರ್ತಾನೆ ಆಗ ಅಲ್ಲಿದ್ದಂಥ ಎಲ್ಲ ಸುರಂಗಗಳಿಂದಲೂ ಕೂಡ ನೀರು ಫೋರ್ಸ್ ಆಗಿ ಹೊರಕ್ಕೆ ಚಿಮ್ಮತಡಗುತ್ತೆ ಅದನ್ನು ನೋಡಿ ಎಲ್ಲರೂ ಕೂಡ ಖುಷಿ ಆಗ್ತಾರೆ ಮತ್ತೊಂದು ಕಡೆ ಶ್ರೀಮಂತನ ಮಗ ಕೂಡ ಆ ಗುಹೆಯಿಂದ ಹೊರಕ್ಕೆ ಬರ್ತಾನೆ ಅವನ ಕೈಯಲ್ಲಿ ಆ ರಾಕ್ಷಸ ಅಲ್ಲಿಯ ಮೊಟ್ಟೆ ಇರುತ್ತೆ ಹೆಂಗ್ ಅದನ್ನು ನೋಡಿ ಅವನು ನಗ್ತಾ ಇರ್ತಾನೆ ಅಲ್ಲಿಗೆ ಸ್ಕ್ರೀನ್ ಬ್ಲಾಕ್ ಆಗುತ್ತೆ ನಮಸ್ಕಾರ